ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಕೊಳ್ಳಬೇಕಾ ಅಥವಾ ಸ್ಲೈಸ್ ಮಾಡ್ಕೊಳ್ಳಬೇಕಾ? ಆಕ್ಚುಲಿ ಚೈನೀಸ್ ಗೆ ನಾರ್ಮಲಿ ಸ್ಲೈಸ್ ಮಾಡ್ತಾರೆ. ಯಾತಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿದ್ದೀನಿ ಅಂದ್ರೆ ಈ ಆಲೂಗಡ್ಡೆ ಇಲ್ಲ ಇದು ಸಾಸಸ್ ಅಲ್ಲಿ ಹಾಕಿ ಮಿಕ್ಸ್ ಮಾಡಿದ ಒಂದು ಪೇಸ್ಟ್ ತರ ಇರುತ್ತೆ. ಅದು ಆಲೂಗಡ್ಡೆ ಮೇಲೆ ಚೆನ್ನಾಗಿ ಲೇಪನ ಆಗಬೇಕು. ಉದ್ದ ಈರುಳ್ಳಿ ಅದರ ಲೇಪನ ಆಗೋದಿಲ್ಲ. ಸೋ ಅಂಟಿಕೊಬೇಕು ಅದು ತಿನ್ನಕ್ಕೆ ಚೆನ್ನಾಗಿ ಬೈಂಡಿಂಗ್ ತರ. ಅದಕ್ಕೋಸ್ಕರ ನಾನು ಸಣ್ಣ ಹೆಚ್ಚಿದ್ದೀನಿ. ಓ ನಿಮಗೆ ಬೇಡ ಅದು ಉದ್ದಕ್ಕೆ ಹೆಚ್ಚಿಕೊಳ್ಳೋದು ಉದ್ದ ಹೆಚ್ಚಿಕೊಬಹುದು ಏನು ತೊಂದರೆ ಇಲ್ಲ. ಓಕೆ ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಮಸಾಲೆಗಳು ಹಾಕಕ್ಕೆ ಶುರು ಮಾಡೋಣ. ಚೈನೀಸ್ ಮಸಾಲೆಗಳು ಸೋಯಾ ಸಾಸ್ ಒಂದು ಚಮಚ ಹಾಕ್ತೀನಿ. ಒಂದು ಟೀ ಚಮಚ ಸೋಯಾ ಸಾಸ್. ಟೊಮ್ಯಾಟೊ ಸಾಸ್ ಒಂದು ಟೀ ಚಮಚ. ಶೆಜ್ವಾನ್ ಸಾಸ್ ಒಂದೂವರೆ ಟೀ ಚಮಚ. ಇಟ್ಸ್ ಎ ಮಸ್ಟ್ ಚೈನೀಸ್ ಐಟಮ್. ಹಾಂ ಅದು ಎಲ್ಲ ಹಾಕಿದ್ರೇ ಅದು ಮಜಾ ಬರೋದು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ವೆನಿಗರು ಹುಳಿ ಬರೋಕ್ಕಷ್ಟೇ. ಅದು ಒಂಚೂರು ನೀರು ಚುಮ್ಸೋಣ. ಚೆನ್ನಾಗಿ ಅದು ಕುಡ್ಕೋಬೇಕು ಅಲ್ಲಿ ತನಕ. ಇದು ಸ್ವಲ್ಪ ಕುದಿಬೇಕು ಮಸಾಲೆಗಳನ್ನ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹೀರ್ಕೋಬೇಕು ಚೆನ್ನಾಗಿ. ಈಗ ಇದಕ್ಕೆ ನಾವು ಆಲೂಗಡ್ಡೆ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಚೈನೀಸ್ದು ಏನಪ್ಪ ಸ್ಪೆಷಾಲಿಟಿ ಅಂದರೆ ಇದು ಮಾಡ್ತಿದ್ದಂಗೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಯಾವಾಗಲೂ. ಯಾವ ಚೈನೀಸ್ ಐಟಮು ಆರದ್ಮೇಲೆ ಚೆನ್ನಾಗಿರಲ್ಲ. ಸೊ ಚೂಚೂರೆ ಚೂಚೂರೆ ಫ್ರೆಶ್ ಫ್ರೆಶಾಗಿ ಮಾಡ್ಕೊಂಡು ತಿನ್ನಬೇಕು. ಭಾರತ ದೇಶ ಬಿಟ್ಟರೆ ಚೈನಾ ಹಾಂಗ್ಕಾಂಗು ತೈವಾನ್ ಇಲ್ಲಿ ಮಾತ್ರ ಫ್ರೆಶಾಗಿ ಅಡುಗೆ ಮಾಡ್ಕೊಂಡು ತಿಂತಾರೆ. ಬೇರೆ ಯಾವ ದೇಶಕ್ಕೆ ಹೋದ್ರೂ ವಾರಕ್ಕೆ ಒಂದ್ಸಲ ಅಡುಗೆ ಮಾಡ್ಬಿಡ್ತಾರೆ, ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ, ಅದನ್ನೇ ಬಿಸಿ ಮಾಡ್ಕೊಂಡು ತಿಂತಿರ್ತಾರೆ. ನಮ್ಮ ದೇಶ ಚೈನಾ ಎಲ್ಲ ಒಂದೇ ಥರ. ಅದಕ್ಕೆ ಫ್ರಿಜ್ಗೆ ತಂಗಳು ಪೆಟ್ಟಿಗೆ ಅಂತಾರೆ. ಚೂರು ಕೊತ್ತಂಬರಿ ಸೊಪ್ಪು ತರಿಸ್ಕೋಣ ಅಲಂಕಾರಕ್ಕೆ. ಇದಕ್ಕೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಸ್ಕೊಳ್ಳೋಣ. ಇದು ರೆಡಿ. ಟೇಸ್ಟ್ ಮಾಡ್ತೀರಾ? ಖಂಡಿತ. ವಾ ತಿನ್ ನೋಡಿ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಹಾಂ ಬಿಸಿ ಇದೆ ಹುಷಾರು. ಆಲೂಗಡ್ಡೆ ತುಂಬ ಬಿಸಿ ಇರುತ್ತೆ ನೋಡ್ಕೊಂತೀನಿ. ಸಾರು ಒಳಗೆ ಹೋಗಲ್ಲ ಅನ್ನತ್ತೆ. ಹಾಂ ನಿಮ್ಮ ಥರ ಕೆನಿಯೋಕೆ ಬರೋದಿದ್ರು ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಖಂಡಿತ. ಮಸಾಲೆ ಎಲ್ಲ ಕರೆಕ್ಟ್ ಆಗಿದೆ? ಲಾಸ್ಟ್ ಇಯರ್ ಗ್ಯಾಂಗ್ಟಾಕಿಗೆ ಹೋಗಿದ್ವಿ, ಸೇಮ್ ಮೋಮೋಸ್ ಈ ಆಲೂ ಇದು. ಇದ್ರ ನೀವು ಹೆಸರು ಚೇಂಜ್ ಮಾಡಿದ್ದೀರಾ ಆಲೂ ಫ್ರೈ ಅಲ್ಲಿ. ಸೊ ಸೇಮ್ ಮೋಮೋಸ್ ವೆಜ್ ರೋಲ್ಸ್ ವಿತ್ ದಿಸ್ ಆಲೂಸ್. ಇದನ್ನ ಅವರು ವೆಜ್ ರೋಲ್ ಒಳಗೆ ಮಾಡಿಬಿಟ್ಟು ಚಪಾತಿ ಮಾಡಿ ರೋಲ್ ಮಾಡಿ ಅದರಲ್ಲಿ ಇದು ವಿತ್ ದ ಪನ್ನೀರ್. ಅವರು ನಾನ್ ವೆಜ್ ತಿನ್ನುವವರಿಗೆ ಚಿಕನ್. ಓಕೆ ಓಕೆ. ಸೊ ವೆಜ್ ರೋಲ್ ವಿತ್ ಮೋಮೋಸ್. ಸೊ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಾನು ಟೇಸ್ಟ್ ಮಾಡ್ತೀನಿ ಒಂಚೂರು. ಇದಕ್ಕೆ ಒಂದು ಸ್ವಲ್ಪ ಹಚ್ಚಮೆಣಸಿನ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಾ ಪೌಡರ್ ಹಾಕ್ಬಿಟ್ರೆ ಇಂಡಿಯನ್ ಅಲ್ವಾ? ಸಿಮಿಲರ್ ತಾನೇ. ಅಲ್ಲೂ ಅಲ್ಲೂ ಸರ್ ರೈಸ್ ಜಾಸ್ತಿ ಕೂಡ. ಹ್ಞೂ ಗೋಬಿ ಹಾಕಿದರೆ ಗೋಬಿ ಮಸಾಲೆ. ಹ್ಞೂ ಗುಡ್. ಇದ್ರ ಜೊತೆಗೆ ತಿನ್ನಬೇಕು ಕ್ಯಾಪ್ಸಿಕಮ್ ಜೊತೆಗೆ. ಕರೆಕ್ಟಾಗಿದೆ ಎಲ್ಲ ಮಸಾಲೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಆ್ಯಕ್ಚುಲಿ ನನ್ನ ಚೂರು ಸೋಯಾ ಸಾಸ್ ಹಾಕಿದ್ರೆ ಪ್ಯೂರ್ ಚೈನೀಸ್ ಟೇಸ್ಟ್ ಬಂದಿರೋದು. ಭಾಳ ಸ್ವಲ್ಪ ಇಂಡಿಯನ್ ಇದೆ, ಅದು ಇಂಡಿಯನ್ ಜಾಸ್ತಿ ಇದೆ. ಇಂಡೋ ಚೈನೀಸ್ ಇಂಡೋ ಜಾಸ್ತಿ ಇದೆ. ಸ್ಟಿಲ್ ಚೆನ್ನಾಗಿದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ಯಾರು ಏನೇ ಹೇಳಿದರೂ ಕುಡಿತ ನಿಲ್ಲಿಸುವ ವಿಷಯದಲ್ಲಿ ಕುಡುಕರು ಎಂದಿಗೂ ದುಡುಕರು. ವೀಣಾ ಅವರೇ ಭಾಳ ಖುಷಿಯಾಯಿತು ನಿಮ್ಮ ಪತ್ರ ಓದಿ, ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಭೇಟಿ ಮಾಡಿದ್ದು.
ನೀವು ನಮ್ಮ ಕಾರ್ಯಕ್ರಮದಲ್ಲಿ ಅಭಿಮಾನ ಅಂತ ಹೇಳಿದ್ರು ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಿಮಗೋಸ್ಕರ ಸ್ಪೆಷಲ್ ಆಗಿ ಆಲು ಆಫಿಯತ್ ಮಾಡಿಕೊಟ್ಟಿದ್ದೆ. ಹೇಗಿತ್ತದು? ತುಂಬ ಚೆನ್ನಾಗಿತ್ತು. ಖುಷಿ ಆಯ್ತಾ? ತುಂಬ ಚೆನ್ನಾಗಿತ್ತು. ಅವ್ರ ಪರಿಚಯ ಮಾಡಿಕೊಡಿ. ಇವ್ರು ನನ್ನ ಫ್ರೆಂಡ್ ಅಮುದಾ ಅಂತ. ನಮಸ್ಕಾರ. ನೀವೆಲ್ಲ ಒಟ್ಟಿಗೆ ಒಂದೇ ಏರಿಯಾ? ಏರಿಯಾ, ಹೌದು. ಓ ವೆರಿ ನೈಸ್, ಬಹಳ ಸಂತೋಷ. ಕಾರ್ಯಕ್ರಮ ನೋಡ್ತೀರಾ ನಮ್ಮದು? ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಪಾಕ ಪುಸ್ತಕ ಭಾಗ 3. ಥ್ಯಾಂಕ್ ಯು. ಇದರಲ್ಲಿ ಸುಮಾರು 100 ರೆಸಿಪೀಸ್ ಇದೆ, ಇವೆಲ್ಲವನ್ನ ಪ್ರಯೋಗ ಮಾಡಿ. ಓಕೆ, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಆಲು ಆಫಿಯತ್ ಬೇಕಾಗುವ ಪದಾರ್ಥಗಳು: ಸಿಪ್ಪೆ ತೆಗೆದು ಹೆಚ್ಚಿದ ಬೇಬಿ ಆಲೂಗೆಡ್ಡೆ 1/4 ಕೆಜಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್ಪು, ಉದ್ದಕ್ಕೆ ಹೆಚ್ಚಿದ ಕ್ಯಾಪ್ಸಿಕಂ 1 ಕಪ್ಪು, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 6, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಸೋಯಾ ಸಾಸ್ 1 ಚಮಚ, ಟೊಮ್ಯಾಟೊ ಸಾಸ್ 1 ಚಮಚ, ವಿನೆಗರ್ 1/2 ಚಮಚ, ಎಣ್ಣೆ 2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಸೆಜ್ವಾನ್ ಸಾಸ್ 1/2 ಚಮಚ, ಕೊತ್ತಂಬರಿ ಸೊಪ್ಪು 1/2 ಹಿಡಿ. ಮಾಡುವ ವಿಧಾನ: ಕುಕ್ಕರಿಗೆ ಆಲೂಗೆಡ್ಡೆ, ನೀರು, ಚಿಟಿಕೆ ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕೆ ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಂ ಹಾಕಿ ಬಾಡಿಸಿ. ನಂತರ ಅದಕ್ಕೆ ಈರುಳ್ಳಿ ಹಾಕಿ ಮತ್ತೆ ಬಾಡಿಸಿ. ಸೋಯಾ ಸಾಸ್, ಟೊಮ್ಯಾಟೊ ಸಾಸ್, ಸೆಜ್ವಾನ್ ಸಾಸ್, ವಿನೆಗರ್ ಹಾಕಿ ನೀರು ಚುಮುಕಿಸಿ ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಬೇಯಿಸಿಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಆಲು ಆಫಿಯತ್ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ನೀವು ನಮಗೆ ಪತ್ರ ಬರೀಬೇಕು, ಇಲ್ಲ ನೀವು ಅಡುಗೆ ಮಾಡಿ ನಾನು ನಿಮ್ಮನೆಗೆ ಬಂದು ಟೇಸ್ಟ್ ಮಾಡೋದು, ಅಥವಾ ನಿಮ್ಮನೆಗೆ ಬಂದು ನಾನು ಅಡುಗೆ ಮಾಡಿಕೊಡೋದು, ಅಥವಾ ನೀವು ನಮ್ಮ ಸ್ಟುಡಿಯೋಗೆ ಬಂದು ನಾನು ಮಾಡುವ ಅಡುಗೆಯನ್ನು ಟೇಸ್ಟ್ ಮಾಡೋದು, ನಿಮಗೆ ಯಾವುದಿಷ್ಟೋ ಅದರಲ್ಲಿ ಭಾಗವಹಿಸ್ಬೋದು. ಹಾಗೆ ಭಾಗವಹಿಸ್ಬೇಕು ಅಂತಿದ್ರೆ ನೀವು ನನಗೆ ಪತ್ರ ಬರೀಬೇಕು. ಆ ಪತ್ರದಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ವಿಳಾಸ ಮತ್ತು ನಿಮ್ಮ ದೂರವಾಣಿ ಸಂಖ್ಯೆ ಕರೆಕ್ಟಾಗಿ ಬರೆದಿರಬೇಕು, ಮತ್ತು ಸಾಧ್ಯವಾದರೆ ನಿಮ್ಮ ಭಾವಚಿತ್ರವನ್ನು ಲಗತ್ತಿಸಿರಬೇಕು. ನಿಮ್ಮ ಹಾಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು, ಟೀಕೆಗಳು, ಸಲಹೆಗಳು ಏನಿದ್ರೂ ಅದನ್ನು ದಯವಿಟ್ಟು ನಮಗೆ ಪರಿತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಇಮೇಲ್ ಕೂಡ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ, ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಬಿಡುಗಡೆಯಾಗಿದೆ. ಈ ಪುಸ್ತಕದಲ್ಲಿ ಸುಮಾರು 100 ರೆಸಿಪೀಸ್ ಇದೆ. ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ ಹೋಮ್ ಪೇಜಲ್ಲೇ ಬೈ ಬುಕ್ ಸೆಟ್ ಅಂತ ಒಂದು ಸೆಂಟೆನ್ಸ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಎಲ್ಲೆಲ್ಲಿ ಪುಸ್ತಕಗಳು ಸಿಗುತ್ತೆ ಅನ್ನೋ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ನಮಸ್ಕಾರ.